ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಜ ಗುರುಶುಕ್ರ ರಾಹು ರಾಹುಕೇತುವೆ ಕುರುವಂತು ಸರ್ವೇ ಮಮಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮಗೆಲ್ಲರಿಗೂ ಕೂಡ ಶುಭವನ್ನು ಕುಡ್ಲಿ ಪರಮಾತ್ಮನ ಹತ್ರ ಬೇಡಿಕೊಳ್ಳೋಣ ಗುರುವಾರ ಇವತ್ತಿನ ದಿನದ ವಿಶೇಷತೆ ಏನಿರತಕ್ಕಂಥದ್ದು ಹಾಗೇ ಮುಖ್ಯವಾಗಿ ನಿಮ್ಮ ಜಾತಕದಲ್ಲಿ ಗುರು ಗುರುವಕ್ರನಾಗಿದ್ದರೆ ಯಾವ ಒಂದು ಸುಕೃತ ಕರ್ಮ ಕಾಡ್ತಕ್ಕಂಥದ್ದಿರುತ್ತೆ ಈ ಗುರು ವಕ್ರನಾಗಿದ್ದರೆ ನಿಮ್ಮ ಜಾತಕ ಹೇಗಿರ್ತಕ್ಕಂಥದ್ದಿರುತ್ತೆ ಇದಕ್ಕೆ ಪರಿಹಾರ ಮಾರ್ಗಗಳಾದರೂ ಏನು ಇದರಿಂದ ನಿಮಗೆ ಗುರುವಿನ ಅನುಗ್ರಹ ಸಿಗದು ಹೇಗೆ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಇವತ್ತಿನ ದ್ವಾದಶ ರಾಶಿಗಳ ದಿನದ ಭವಿಷ್ಯ ಹೇಗಿರುತ್ತೆ ಹಾಗೆ ಪಂಚಾಂಗದಲ್ಲಿ ಏನಿದೆ ತಿಳ್ಕೊಳ್ಳೋಣ ಗುರುವಾರ ಇವತ್ತು ಚತುರ್ಥಿ ಇರ್ತಕ್ಕಂಥ ಸಮಯ ತಿಥಿ ಹಾಗೆ ಶುಕ್ಲಪಕ್ಷ ಶಿವಯೋಗ ಇರ್ತಕ್ಕಂಥದ್ದು ವಾಣಿಜ್ಯ ಹಾಗೆ ವಿಷೀಕರಣ ಇರ್ತಕ್ಕಂಥ ಸಮಯ ಚಂದ್ರ ಉತ್ತರಾಪಾಲ್ಗುಡಿ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಕೇತು ಒಟ್ಟಿಗೆ ಉತ್ತರ ನಕ್ಷತ್ರ ಸೂರ್ಯನ ನಕ್ಷತ್ರ ಅಂತ ನೋಡಿದ್ವಿ ಇವತ್ತಿನ ಕಾಲ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಎರಡು ನಿಮಿಷದಿಂದ ಮೂರು ಗಂಟೆ ಮೂವತ್ತಾರು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದಿಂದ ಹತ್ತು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಹತ್ತು ಗಂಟೆ ಹದಿಮೂರು ನಿಮಿಷದಿಂದ ಹನ್ನೊಂದು ಗಂಟೆ ಆರು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯೋಗ ಇರತಕ್ಕಂಥದ್ದು ಮಧ್ಯಾಹ್ನ ಮೂರು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತಾರು ನಿಮಿಷ ಉತ್ತಮ ಸಮಯವಲ್ಲ ಸ್ನೇಹಿತರೆ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿರುತ್ತೆ ತಿಳ್ಕೊಳ್ಳೋಣ ಮೊದಲು ಮೊದಲು ಮೇಷರಾಶಿಯವರ ಭವಿಷ್ಯ ನೋಡಿ ಮೇಷರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಈ ಆಸ್ತಿಯ ವಿಚಾರ ತಂದೆಯ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ವ್ಯಾಜ್ಯಗಳು ಬರ್ತಕ್ಕಂಥ ದಿನ ಸ್ವಲ್ಪ ಅಡೆತಡೆಗಳು ಬರ್ತಕ್ಕಂಥ ದಿನ ಕೂಡ ಇರುತ್ತೆ ಯಾವುದೇ ಕಾರಣಕ್ಕೂ ದ್ವೇಷವನ್ನು ಸಾಧಿಸ್ತಕ್ಕಂಥದ್ದು ಇವತ್ತಿನ ಒಳ್ಳೆಯದಲ್ಲ ಸ್ವಲ್ಪ ಆತ್ಮಬಲ ಕಡಿಮೆ ಇರ್ತಕ್ಕಂಥ ದಿನ ಸಾಧ್ಯವಾದಷ್ಟು ನೀವು ಇವತ್ತಿನ ದಿನ ಸೂರ್ಯ ಗಾಯತ್ರಿ ಮಂತ್ರ ಅಥವಾ ಗಾಯತ್ರಿ ಮಂತ್ರವನ್ನು ಸೂರ್ಯನ ಅಭಿಮುಖವಾಗಿ ಕೂತು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಇರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಅಡೆತಡೆಗಳನ್ನು ಹೋಗಬೇಡಿ ಶಾಂತ ರೂಪದಲ್ಲಿರ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಋಷಭರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಅತಿಯಾದಂಥ ವ್ಯಾಮೋಹ ಅತಿಯಾದಂಥ ಆಸೆಯಿಂದ ನಷ್ಟವನ್ನು ದಿನ ಆದರೂ ಸಹಿತ ನಿಮ್ಮ ಕಾರ್ಯಗಳು ವಿಳಂಬವಾದರೂ ಸಹಿತ ಗೆಲ್ಲುವ ಒಂದು ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಇವತ್ತೇನಾದರೂ ಮಾರಾಟ ಮಾಡ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಪ್ರಾಪ್ತಿ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಖಂಡಿತ ಈ ರಾಶಿಯವ್ರಿಗೆ ಅತಿಯಾಸೆ ಮಾಡದಲ್ಲೇ ಇದ್ದು ತಮ್ಮ ಕಾರ್ಯದಲ್ಲಿ ಶ್ರದ್ಧಾಭಕ್ತಿಗಳನ್ನು ಇಟ್ಕೊಂಡ್ರೆ ರಾಶಿಯವ್ರಿಗೆ ಒಳ್ಳೆಯ ದಿನ ಹಾಗೆ ಮಿಥುನ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಮಿಥುನ ರಾಶಿಯವ್ರಿಗೆ ಖಂಡಿತ ಒಂದಷ್ಟು ಆರೋಗ್ಯದ ವಿಚಾರವಾಗಿ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಫ್ಯಾಮಿಲಿಗೋಸ್ಕರ ಇವತ್ತು ಸ್ವಲ್ಪ ನಿಮ್ಮ ಶ್ರಮವನ್ನು ಆಗ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಹಣಕಾಸಿನ ವಿಚಾರದಲ್ಲಿ ಸರಿ ಇದ್ದರೂ ಸಹ ನೆಮ್ಮದಿಯ ವಾತಾವರಣ ಸ್ವಲ್ಪ ಕಷ್ಟ ಸ್ವಲ್ಪ ನಿಮ್ಮ ಅಹಂತನದಿಂದ ಫ್ಯಾಮಿಲಿಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಆಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ಸಾಧಾರಣವಾಗಿರ್ತಕ್ಕಂಥದ್ದು ಮಿಥುನ ಅವರಿಗೆ ಇವತ್ತಿನ ದಿನ ತೋರಿಸ್ತಾ ಇದೆ ಹಾಗೆ ಕಟಕ ರಾಶಿ ಐದು ದಿನದ ಫಲಾಫಲ ಆತ್ಮಬಲ ಇರುತ್ತೆ ಸ್ವಲ್ಪ ಅಹಂ ಇರ್ತಕ್ಕಂಥದ್ದು ಕೂಡ ನೋಡ್ತೀವಿ ಅತಿಯಾದಂಥ ಆತ್ಮವಿಶ್ವಾಸ ನಿಮಗೂ ಒಳ್ಳೆಯದಲ್ಲ ಆದರೂ ನಿಮ್ಮ ಕಾರ್ಯಗಳು ಸುಲಲಿತವಾಗಿ ನಡೀತಕ್ಕಂಥದ್ದಿರುತ್ತೆ ಸರ್ಕಾರದ ಬೆಂಬಲಗಳು ಸಿಗ್ತಕ್ಕಂಥದ್ದು ಕಟಕರಾಶಿಯವರಿಗೆ ತೋರಿಸ್ತದೆ ಒಟ್ಟಾರೆಯಾಗಿ ಇವತ್ತಿನ ದಿನ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಇರತಕ್ಕಂಥ ದಿನ ಕೂಡ ಆಗುತ್ತೆ ನೀವು ಕೂಡ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭ ಆಗುತ್ತೆ ಹಾಗೆ ಸಿಂಹರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಹಣಕಾಸಿನ ವಿಚಾರ ಹಾಗೆ ನಿಮ್ಮ ಬಲಗಣ್ಣಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಪೆಟ್ಟು ಬೀಳ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ತಂದೆಯ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಖರ್ಚುಗಳು ಬರತಕ್ಕಂಥ ಸಾಧ್ಯತೆಗಳಿರುತ್ತದೆ ಸಾಧ್ಯವಾದಷ್ಟು ನೀವು ಇವತ್ತಿನ ದಿನ ಹಸುಗಳಿಗೆ ಚಪಾತಿಯನ್ನು ಪ್ರಧಾನವಾಗಿ ದಾನ ಕೊಡಿ ಅಥವಾ ಬಡವರಿಗೆ ಹಸ್ ಚಪಾತಿಯನ್ನು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಶಿವನ ಅಷ್ಟೋತ್ರಗಳನ್ನು ಹೇಳ್ತಕ್ಕಂಥದ್ದು ಇವತ್ತು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ದಿನ ಹಾಗೆ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಕನ್ಯಾರಾಶಿಯವ್ರಿಗೆ ಒಂದು ರೀತಿಯಾಗಿ ಯಾವುದೇ ಆದಂಥ ಕೆಲಸಗಳನ್ನು ಮಾಡಿದ್ರು ತಮಗೋಸ್ಕರನೇ ಜಾಸ್ತಿ ಪ್ರಿಯಾರಿಟಿ ಇಟ್ಕೊಳ್ತೀರ ಇವತ್ತು ಸ್ವಲ್ಪ ಸ್ವಾರ್ಥದ ಬುದ್ಧಿ ಜಾಸ್ತಿ ಇರ್ತಕ್ಕಂಥದ್ದು ನೋಡ್ತೀವಿ ಹಾಗೆ ಎಲ್ಲ ಲಾಭ ನಮಗೇ ಬೇಕು ಅಂತಕ್ಕಂಥದ್ದು ನಿಮಗೆ ಈ ದಿನ ಅನಿಸ್ತತ್ತೆ ಆದರೂ ಕೂಡ ನಿಮ್ಮ ಪ್ರಯತ್ನ ಪ್ರತಿಫಲ ಎಲ್ಲವೂ ಶುಭವನ್ನು ತರತಕ್ಕಂಥದ್ದಿರುತ್ತೆ ಅತಿಯಾಸೆ ಅಥವಾ ತುಂಬ ಸ್ವಾರ್ಥ ಬುದ್ಧಿ ಇವತ್ತಿನ ದಿನ ಒಳ್ಳೆಯದಲ್ಲ ಆ ಸ್ವಾರ್ಥ ಬುದ್ಧಿ ಬಿಡಲಿಕ್ಕೋಸ್ಕರ ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೇ ತುಲಾರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ತುಲಾರಾಶಿಯವ್ರಿಗೆ ಕೆಲಸದಲ್ಲಿ ಸಮಾಧಾನವಿಲ್ಲದ ವಾತಾವರಣ ಇರತಕ್ಕಂಥದ್ದು ನಾವು ನೋಡ್ತೀವಿ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನದ ವಾತಾವರಣ ಕಡಿಮೆ ಇರುತ್ತೆ ಆದರೂ ಸಹ ಒಂದು ರೀತಿಯಾಗಿ ನೀವು ಅದರ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಕಾರ್ಯದಿಂದ ಗೆಲುವನ್ನು ಸಾಧಿಸ್ತೀರಿ ಮನಸ್ತಾಪಗಳು ಕೆಲವೊಂದು ಮನಸ್ ಅಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಮನಸ್ಥಿತಿ ಇರೋದಿಲ್ಲ ಒಂಟಿತನ ಕಾಡ್ತಕ್ಕಂಥದ್ದಿರುತ್ತೆ ಆರೋಗ್ಯದಲ್ಲಿ ಏನೋ ಒಂದು ರೀತಿಯಾಗಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ತೋರಿಸೋದ್ರಿಂದ ನೀವು ಇವತ್ತಿನ ದಿನ ಭಾಳ ವಿಶೇಷವಾಗಿ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಿಳಿ ಹಳದಿ ಸ್ವೀಟ್ಸನ್ನು ಕೊಟ್ಟು ನೀವು ಮುಂದಿನ ಕಾರ್ಯಗಳನ್ನು ಮಾಡಿಕೊಳ್ಳಿ ಹಾಗೇ ಆ ಋಶಿಕ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ವೃಶ್ಚಿಕ ರಾಶಿಯವ್ರಿಗೆ ಇವತ್ತಿನ ದಿನ ಒಂದು ರೀತಿಯಾಗಿ ಅತ್ಯಂತ ಲಾಭದ ದಿನ ಹಿರಿಯರಿಂದ ಲಾಭವನ್ನು ನೋಡ್ತೀರಿ ಜೊತೆಗೆ ಕಾರ್ಯಗಳು ಸುಲಲಿತವಾಗಿ ನಡೀತಕ್ಕಂಥದ್ದಿರುತ್ತೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಔದಾರ್ಯವಾಗಿರ್ತಕ್ಕಂಥ ಗುಣಧರ್ಮ ನಿಮ್ಮಲ್ಲಿ ಜಾಸ್ತಿ ಆಗ್ಬಿಡುತ್ತೆ ತಂದೆಯ ಒಂದು ವಿಶ್ವಾಸದ ಮೇರೆಗೆ ಶುಭ ಕಾರ್ಯಗಳು ನೀಡಿತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಈ ದಿನ ತೋರಿಸ್ತಾ ಇದೆ ಖಂಡಿತ ಶುಭ ಇದೆ ಒಳ್ಳೆದಾಗ್ಲಿ ಧನುರ್ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಧನುರಾಶಿಯವ್ರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಇರ್ತಕ್ಕಂಥ ಕಾಲ ನಿಮ್ಮ ಒಂದು ಅಧಿಕಾರ ಅಥವಾ ಹಿರಿಯರ ಒಂದು ಸಂಬಂಧದಲ್ಲಿ ಸ್ವಲ್ಪ ಬಿರುಕು ಬೀಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ತಂದೆಯೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥದ್ದು ಧನುರಾಶಿಯವರಿಗೆ ತೋರಿಸ್ತದೆ ಅಥವಾ ತಂದೆಯ ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ಆಗ್ತದೆ ಸಾಧ್ಯವಾದಷ್ಟು ಇವತ್ತು ನಿಮ್ಮ ಆತ್ಮಬಲ ಹೋಗ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ ಈ ಆತ್ಮಬಲಕ್ಕೆ ಒಂದಷ್ಟು ಅಭಿವೃದ್ಧಿ ಬೇಕು ಅಂದರೆ ಶಿವನ ಅಷ್ಟೋತ್ತರ ಶಿವನ ಮಂತ್ರಗಳನ್ನು ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಕರ ರಾಶಿಯವ್ರಿಗೆ ಈ ದಿನದ ಫಲಾಫಲ ಇರುತ್ತೆ ಸಾಂಸಾರಿಕ ಜೀವನದಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರತಕ್ಕಂಥ ದಿನ ಕೊನೆಯಲ್ಲಿ ಸಂಧಾನದ ಮೂಲಕ ಬಗೆಯರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಸಾರ್ವಜನಿಕರಾಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಸಾಂಸಾರಿಕ ಜೀವನ ಆಗಿರ್ಬೋದು ಈ ಮೂರು ಕ್ಷೇತ್ರಗಳಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ನೀವು ಕೂಡ ಶಿವನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಕುಂಭರಾಶಿಯವ್ರಿಗೆ ಕೆಲಸ ಹೊಸದಾಗಿ ಹುಡುಕ್ತಾ ಇದ್ದೀನಿ ಇಂದವ್ರಿಗೆ ಖಂಡಿತವಾಗಿ ಹೊಸ ಕೆಲಸಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು ನಾವು ನೋಡ್ತೀವಿ ಕೆಲಸ ದೊರಕತಕ್ಕಂಥದ್ದು ಕೂಡ ನೋಡ್ತೀವಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ಈಗಾಗಲೇ ಕೆಲಸದಲ್ಲಿರೋರಿಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಬಾಸ್ ಕಿರಿಕಿರಿ ಹರತಾಟಿಯವರ ಚೂರು ಕಿರಿಕಿರಿ ಇರತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ಸಾಧ್ಯವಾದಷ್ಟು ನೀವು ಶಿವನಿಗೆ ಅಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚಿ ಶುಭ ಆಗ್ಬಿಡುತ್ತೆ ಹಾಗೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ಅತ್ಯಂತ ಆತ್ಮಬಲ ಇರತಕ್ಕಂಥ ದಿನ ಹಾಗೆ ಹಣಕಾಸಿನ ವಿಚಾರವಾಗಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಒಮ್ಮೊಮ್ಮೆ ಜಾತಕದ ಪ್ರಕಾರ ಏಕಾದಶ ಭಾವದಲ್ಲಿ ಅಥವಾ ಏಕಾದಶ ಒಂದು ದಶ ನಡೀತಾ ಇದೆ ಎಂದಾಗ ಅತ್ಯಂತ ಲಾಭದ ದಿನ ಕೂಡ ಆಗುತ್ತೆ ನೀವು ಎಕ್ಸ್ಪೆಕ್ಟೇಷನ್ ಮಾಡದಲ್ಲೇ ಇರತಕ್ಕಂಥ ಅಷ್ಟು ಹಣ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಶುಭದ ದಿನ ಕೂಡ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ಭಾಳ ವಿಶೇಷವಾಗಿ ನಿಮ್ಮ ಜಾತಕದಲ್ಲಿ ಗುರು ವಕ್ರನಾಗಿದ್ದಾನೆ ವಕ್ರಿ ಅಂದರೆ ಗುರುವಿನ ಬಲ ಕಡಿಮೆ ಇರತಕ್ಕಂಥದ್ದು ನಾವು ನೋಡ್ತೀವಿ ಇದು ಪೂರ್ವ ಜನ್ಮದ ಸುಕೃತ ಕರ್ಮ ಗುರುವಿನ ಬಲ ಇರೋದಿಲ್ಲ ಸ ಹಾಗೆ ಸರಿಯಾದಂಥ ಮಾರ್ಗದರ್ಶನ ಸಿಗೋದಿಲ್ಲ ಸರಿಯಾದಂಥ ಸಮಯಕ್ಕೆ ನಿಮ್ಮ ಜಾತಕ ಏಳಿಗೆ ಆಗೋದಿಲ್ಲ ಇದು ಸ್ವಲ್ಪ ಕಷ್ಟದ ಕೆಲಸ ಹಾಗಾದರೆ ಗುರು ನಿಮ್ಮ ಜಾತಕದಲ್ಲಿ ವಕ್ರನಾಗಿದ್ದರೆ ನಾನು ಬೇಕಾದಷ್ಟು ವಿಡಿಯೋ ಮಾಡಿದ್ದೇನೆ ವಕ್ರನಾಗಿದ್ದಂಥ ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂಥದ್ದು ಭಾಳ ಸರಳವಾಗಿ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಅರಿಶಿಣವನ್ನು ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತ್ಕೊಂಡು ಸ್ನಾನ ಮಾಡಿ ಹಾಗೆ ಯಾವುದಾದ್ರೂ ನಿಮ್ಮ ಹತ್ತಿರದ ದೇವಸ್ಥಾನಗಳಿಗೆ ಏನಾದರೂ ಫಂಕ್ಷನ್ ನಡೀತಾ ಇದೆ ಮತ್ತೊಂದು ವಿಚಾರದಲ್ಲಿ ಏನಾದರೂ ಜಾತ್ರಾ ಮಹೋತ್ಸವ ಈ ಥರ ನಡೀತಾ ಇದೆ ಅಂದಾಗ ನಿಮ್ಮ ಮನೆಯಿಂದ ಸುಲಿದೇ ಇಲ್ಲದೆ ಇರತಕ್ಕಂಥ ತೆಂಗಿನಕಾಯಿಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಹನ್ನೊಂದು ಇಪ್ಪತ್ತೊಂದು ನೂರ ಎಂಟು ಈ ರೀತಿಯಾಗಿ ನಿಮ್ಮ ಪ್ರಮಾಣ ಶಕ್ತಿ ಅನುಸಾರವಾಗಿ ಆಗಿಂದಾಗ್ಗೆ ಈ ದೇವಸ್ಥಾನಗಳಿಗೆ ತೆಂಗಿನಕಾಯಿಯನ್ನು ಕೊಡೋದ್ರಿಂದ ಖಂಡಿತವಾಗಿ ಗುರು ಮತ್ತೆ ನಿಮ್ಮ ಜಾತಕದಲ್ಲಿ ಅಭಿವೃದ್ಧಿ ಸಾಂಕೇತಿಕವಾಗಿ ಬೆಳೆಯುತ್ತೆ ಅಷ್ಟಗಂಧವನ್ನು ಹಣಲಿಟ್ಕೊಳ್ಳಿ ಹಾಗೆ ಪಂಚಮುಖಿ ರುದ್ರಾಕ್ಷಿಯನ್ನು ಹಾಕ್ಕೊಳ್ಳಿ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯ ನಮಃ ಈ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಗುರುವಿನ ಆಶೀರ್ವಾದ ಗುರುಬಲ ನಿಮ್ಮ ಜಾತಕಕ್ಕೆ ಬರ್ತದೆ ಎಲ್ಲ ಕಾರ್ಯದ ವಿಧಾನವಾಗಿ ನಿಮಗೆ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು